ಆಯ್ತು ನೋಡಿ. ಈ ನಮಸ್ತೆ ಎಲ್ರಿಗೂ, ಎಲ್ರು ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತೊಂದು ಸೌತೆಕಾಯಿ ಮತ್ತೆ ಅಕ್ಕಿ ಹಿಟ್ಟಿನಿಂದ ತುಂಬಾ ಆರೋಗ್ಯಕರವಾದ ಒಂದು ತುಂಬಾ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ಮಾಡುವ. ಬೇಗನೆ ಮಾಡಬಹುದು, ಹಾಗೇನೆ ತುಂಬಾ ಸಿಂಪಲ್. ಬೇಗನೆ ಅಂದ್ರೆ 3 ಸೆಕೆಂಡ್ ಅಲ್ಲ. ನಾವೆಂತ ಗೊತ್ತುಂಟ, 3 ಸೆಕೆಂಡ್ ಕೆಲವೊಮ್ಮೆ ಒಂದೊಂದು ಟೈಟಲ್ ಕೊಟ್ಟಿರ್ತೇವೆ. 3 ಸೆಕೆಂಡ್ ಒಂದು ನಾನು ರೆಸಿಪಿ ಮಾಡಿದ್ದೆ, ಎಂತ ಅಕ್ಕಿ ಹಿಟ್ಟು 1 ಕಪ್ ಅಕ್ಕಿ ಹಿಟ್ಟು ಹಾಗೆ 3 ಸೆಕೆಂಡ್ ಅಂತ. ಅದು 3 ಸೆಕೆಂಡ್ ಅಕ್ಕಿ ಹಿಟ್ಟನ್ನು ಗ್ರೈಂಡ್ ಮಾಡಲಿಕ್ಕೆ, ಅದು ಬಿಟ್ಟು 3 ಸೆಕೆಂಡ್ ಅಲ್ಲಿ ತಿಂಡಿ ಆಗುದು, ಅದು ಇದು ಪ್ರಪಂಚದಲ್ಲೇ ಇಲ್ಲ 3 ಸೆಕೆಂಡ್ ಅಲ್ಲಿ ಆಗುವಂತ ತಿಂಡಿ. ಇನ್ನು ನಾನೆಂತ ಮಾಡುದು, ಹಾಗೆ ಇದಕ್ಕೆ ನಾನು ಟೈಮ್ ಹೇಳುದಿಲ್ಲ, ಆದ್ರೆ ಹೇಳ್ಬೋದು ಅದು 10-15 ನಿಮಿಷದ ಒಳಗೆ. ಹಾಗೇನೆ ತುಂಬಾ ರುಚಿ ಆಗ್ತದೆ. ಬನ್ನಿ ಶುರು ಮಾಡುವ. 1 ಸೌತೆಕಾಯಿ ಮತ್ತೆ 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಳ್ಳಿ. ಇಲ್ಲಿ 1 ಸೌತೆಕಾಯಿ, ಕುಕ್ಕುಂಬರ್, ಹಾಗೇನೆ 1 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಮೊದಲಿಗೆ ಈ ಕುಕ್ಕುಂಬರನ್ನು ಕಟ್ ಮಾಡುವ. ಸ್ವಲ್ಪ ಬಾಡಿದೆ, ಅದಕ್ಕೆ ನಾನು ಇಷ್ಟನ್ನು ಬಿಸಾಡ್ತೇನೆ. ಮತ್ತೆಂತ ಗೊತ್ತುಂಟ, ಕುಕ್ಕುಂಬರ್ ಕಹಿ ಇರ್ತದಲ್ಲ, ಕೆಲವೊಮ್ಮೆ ಕಹಿ ಇರುವಾಗ ಉಂಟಲ್ಲ, ಈ ರೀತಿ ಉಜ್ಜಬೇಕು. ಉಜ್ಜಿದ್ರುಂಟಲ್ಲ ಅದರ ಕಹಿ ಎಲ್ಲ ಹೋಗ್ತದೆ. ಕೆಲವೊಮ್ಮೆ ಈ ಅದು ಇದಲ್ಲ ಬಳ್ಳಿ ಅಲ್ವಾ, ಒಟ್ಟಾರೆ ಹೋಗಿ ಕಹಿಯ ಎಡೆಗೆಲ್ಲ ಹೋದರೆ ಇದರಲ್ಲಿ ಆಗುವ ಕಾಯಿ ಕೂಡ, ಆ ಬಳ್ಳಿಯಲ್ಲಿ ಆಗುವ ಕಾಯಿ ಕೂಡ ಸ್ವಲ್ಪ ಕಹಿ ಲಕ್ಷಣ, ಅದರ ಲಕ್ಷಣವನ್ನು ಹೊಂದಿರ್ತದೆ. ಅದಕ್ಕೆ ಈ ರೀತಿ ತಿಕ್ಕಿದ್ರೆ ಆಯಿತು. ನಾವು ಬೇರೆ ಎಲ್ಲ ಸಲಾಡ್ ಎಲ್ಲ ಮಾಡುವಾಗ ಇನ್ನೊಂದು ರೀತಿ ಮಾಡ್ತೇವೆ, ಆದರೆ ಈಗ ನಾವು ಇವತ್ತು ನಾವು ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ರೀತಿ ಉಜ್ಜಿದ್ರೆ ಆಯಿತು. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡುವ. ಈಗ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಆಯಿತು. ಮಿಕ್ಸಿ ಜಾರಿಗೆ ಹಾಕುವ. ನೀರು ಹಾಕೋದೆಲ್ಲ ಏನು ಬೇಡ, ಹೀಗೇನಿದನ್ನು ಗ್ರೈಂಡ್ ಮಾಡುವ. ಸೌತೆಕಾಯಿ ಗ್ರೈಂಡ್ ಮಾಡಿ ಆಯಿತು ನೋಡಿ. ಈಗಿದ್ದಕ್ಕೆ ಈ ಅಕ್ಕಿ ಹಿಟ್ಟನ್ನು ಸೇರಿಸುವ. ಇದು ದೊಡ್ಡ ಕಪ್ಪು, ಸಣ್ಣ ಕಪ್ಪಲ್ಲಿ ಸಣ್ಣ ಕಪ್ಪಿನ ಕಂಪೇರ್ ಮಾಡಿದರೆ 1.5 ಕಪ್ ಅಷ್ಟಾಗ್ತದೆ ನೋಡಿ, ದೊಡ್ಡ ಕಪ್ಪು. ಹಾಗಾಗಿ ನಾನು ದೊಡ್ಡ ಕಪ್ಪಲ್ಲಿ 1 ಕಪ್ ಹಾಕಿದ್ದೇನೆ. ಈಗ ಇದನ್ನು ಒಮ್ಮೆ ಮಿಕ್ಸಿ ರನ್ ಮಾಡುವ. ಜಸ್ಟಿಗೆ ಒಮ್ಮೆ ರನ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1/4 ಕಪ್ ಅಷ್ಟು ನೀರು. ನೀರು ಹಿಟ್ಟು ಹೇಗಿರಬೇಕಂದ್ರೆ ದೋಸೆ ಕನ್ಸಿಸ್ಟೆನ್ಸಿ ಉಂಟಲ್ಲ ಅಷ್ಟಿರಬೇಕು. ತುಂಬ ನೀರು ಹಾಕೋದು ಬೇಡ, ಅದು ಕುಕ್ಕುಂಬರ್ ಕೂಡ ನೀರು ಬಿಡ್ತದೆ. ದೋಸೆ ಹದಕ್ಕೆ ಬಂದರೆ ಆಯಿತು. ಈಗ ನೋಡಿ ಗ್ರೈಂಡ್ ಮಾಡಿ ಆಯಿತು ನೋಡಿ ನೋಡಿ, ಈ ಹದಕ್ಕಿರಬೇಕು ನೋಡಿ. ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡುವ ನಂತರ ಇಲ್ಲಿ ಒಂದು ಬಾಣಲೆ ಇಟ್ಟಿದ್ದೇನೆ. ಈ ಗ್ರೈಂಡ್ ಮಾಡಿದ ಹಿಟ್ಟನ್ನು ಇದಕ್ಕೆ ಹಾಕುವ. ಗ್ಯಾಸ್ ಈಗ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ. ಹಾಗೇನೆ ಸ್ವಲ್ಪ ಮಿಕ್ಸಿ ತೊಳೆದ ನೀರು, 1/4 ಸ್ಪೂನ್ ಅಷ್ಟು ಸಾಕು. ಹಾಕಿ ಇದನ್ನು ಒಳ್ಳೆ ಮಿಕ್ಸ್ ಮಾಡುವ. ತಳ ಅಂಟ್ಲಿಕ್ಕೆ ಬಿಡಬಾರ್ದು, ಗ್ಯಾಸ್ ಕೂಡ ಹಾಗೆ ಹೈ ಫ್ಲೇಮ್ ಅಲ್ಲಿ ಬೇಡ. ಈಗ ಈ ಮಿಕ್ಸ್ ಮಾಡುವಾಗ ಇದಕ್ಕೆ 1 ಸ್ಪೂನ್ ತುಪ್ಪ ಅಥವಾ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆ ಹಾಕಿ. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ, ತುಪ್ಪ ಕೂಡ ಹಾಕ್ಬೋದು, ಒಳ್ಳೆಯದಾಗ್ತದೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡುವ. ಕೈ ಬಿಡಬಾರ್ದು, ತಳ ಅಂಟಬಾರ್ದು ಅದಕ್ಕೆ ನೋಡಿ. ನಾನೀಗ ಲೋ ಫ್ಲೇಮ್ ಕೂಡ ಅಲ್ಲ, ಹೈ ಫ್ಲೇಮ್ ಕೂಡ ಅಲ್ಲ, ಮೀಡಿಯಂ ಫ್ಲೇಮಲ್ಲಿ ಮಾಡ್ತಾ ಇದ್ದೇನೆ. ಆದರೆ ತುಂಬ ಫಾಸ್ಟಾಗಿ ತಿರುಗಿಸ್ಬೇಕು, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ತಳ ಅಂಟಲಿಕ್ಕೆ ಬಿಡಬಾರ್ದು ನೋಡಿ. ಗಟ್ಟಿಯಾಗಿ ಹೀಗೆ ಕೈಗೆ ಅಂಟಬಾರ್ದು, ಮುಟ್ಟಿ ನೋಡಬೇಕು, ಕೈಗೆ ಅಂಟಬಾರ್ದು ಅಷ್ಟೊಂದು ಗಟ್ಟಿಯಾಗಿ ಇದನ್ನು ಮಾಡಬೇಕು. ಪಾತ್ರೆ ಬಿಟ್ಟು ಬರಬೇಕು ನೋಡಿ. ಈಗ ಸ್ವಲ್ಪ ಅಂಟುತ್ತಾ ಇದೆ, ಅದು ಕೂಡ ಅಂಟಬಾರ್ದು. ನೋಡಿ ಇಷ್ಟು ಗಟ್ಟಿಯಾಗಿ ಮಾಡಬೇಕು. ಈಗ ನೋಡಿ ನೋಡಿ ಇಷ್ಟು ಗಟ್ಟಿಯಾಗಿ ಬರಬೇಕು. ಈಗ ಗ್ಯಾಸಿಂದ ಇಳಿಸುವ.
ಬಿಸಿ ಇರುವಾಗಲೇ ಒಂದು ಪ್ಲೇಟಿಗೆ ಹಾಕು ಇದನ್ನು, ತುಂಬ ತಣ್ಣಗೆ ಆಗಬಾರ್ದು. ಸ್ವಲ್ಪ ಕೈಗೆ ನೀರು ಹಚ್ಚಿಕೊಂಡು ಬಿಸಿ ಇರುವಾಗಲೇ ಸ್ವಲ್ಪ ನೀರು ತಾಗಿಸಿ ಈ ರೀತಿ ಇದನ್ನು ಕಲಸ್ಕೊಳ್ಬೇಕು. ನಾವು ಚಪಾತಿ ಹಿಟ್ಟಿಗೆ ಇದು ಮಾಡ್ತೇವಲ್ಲ, ಸ್ವಲ್ಪ ಒಣ ಹಿಟ್ಟು ಕೂಡ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ನೋಡಿ ಹೀಗೆ ನೀಟಾಗಿ ಅಂಟು ಮಾಡಿ ಇಡಬೇಕು. ನಾವು ಅಂಟು ಮಾಡೋದು ಅಂತ ಹೇಳೋದು ಎಂತ ನಾದ್ಕೊಂಡು ಇಡ್ತೇವೆ ಅಂತ ಹೇಳ್ತಾ ಇರಲ್ಲ, ಆ ರೀತಿ ನಾದ್ಕೊಂಡು ಇಡಬೇಕು. ಈಗ ಬೇಕಾದ ಸೈಜಿಗೆ ಉಂಡೆ ಮಾಡ್ಕೊಳ್ಳಿ. ಇಷ್ಟು ಉಂಡೆಗಳಾಯಿತು. ಒಂದೊಂದೆ ಉಂಡೆ ತಗೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡುವ. ಚಪಾತಿ ಹೇಗೆ ಲಟ್ಟಿಸ್ತೀರಿ ನೋಡಿ, ಅದೇ ರೀತಿ ಚಪಾತಿಯಷ್ಟು ಇದಾಗೋದಿಲ್ಲ, ಸ್ವಲ್ಪ ಜಾಗ್ರತೆಯಿಂದ ಲಟ್ಟಿಸ್ಬೇಕು. ಚಪಾತಿಯನ್ನು ದರ ಬರ ಅಂತ ಲಟ್ಟಿಸ್ಬೋದು, ಇದನ್ನು ಸ್ವಲ್ಪ ಮೆದುವಾಗಿ ಸಾಫ್ಟಾಗಿ. ಬೇಕಾದರೆ ಬಾಳೆ ಎಲೆಯಲ್ಲಿ ಕೂಡ ಲಟ್ಟಿಸ್ಬೋದು. ಬಾಳೆ ಎಲೆಯಲ್ಲಿ ಆದರೆ ಈಸಿ ಆಗ್ತದೆ, ಎಲೆಯನ್ನೇ ತೆಗೆದು ತವಕ್ಕೆ ಹಾಕ್ಬೋದು. ನೋಡಿ ಎಷ್ಟು ತೆಳ್ಳಗೆ ಬೇಕು, ಎಷ್ಟು ದಪ್ಪಗೆ ಬೇಕು ಅಂತ ನೋಡಿಕೊಂಡು ಲಟ್ಟಿಸಿ. ಇನ್ನು ರೌಂಡ್ ಶೇಪ್ ಬೇಕಾದರೆ ಒಂದು ಪ್ಲೇಟ್ ಬಟ್ಟಲಿಟ್ಟು ಈ ರೀತಿ ಕಟ್ ಮಾಡಿದರೆ ಆಯಿತು. ಶೇಪೆಲ್ಲ ಎಂತಕ್ಕೆ ಹೋಗುವಾಗ, ಹೊಟ್ಟೆಗೆ ಹೋಗುವಾಗ ಶೇಪ್ ಆಗಿ ಹೋಗ್ತದೆ. ಸೊ ನಾನೀಗ ಕಟ್ ಮಾಡೋದಿಲ್ಲ, ಹೀಗೇ ತಗೊಳ್ತೇನೆ. ಅವ ಒಳ್ಳೆ ಬಿಸಿಯಾಗಲಿ, ನಂತರ ಈ ರೊಟ್ಟಿಯನ್ನು ಹಾಕಿ. ಎಣ್ಣೆ ಬೇಕಾದರೆ ಎಣ್ಣೆ ಹಾಕಿ ಫ್ರೈ ಮಾಡ್ಬೋದು, ಬೇಡ ಅಂದರೆ ಹಾಗೇನೆ ಡ್ರೈ ಆಗಿ ಕೂಡ ಫ್ರೈ ಮಾಡ್ಬೋದು. ನಮಗೆ ಸ್ವಲ್ಪ ಆದರೆ ಎಣ್ಣೆ ಬೇಕು, ಎಣ್ಣೆ ಇಲ್ಲದಿದ್ದರೆ ಏನು ಅದೊಂಥರ ರುಚಿ ಅಂತಲೇ ಆಗೋದಿಲ್ಲ. ಸೊ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಪ್ರೆಸ್ ಮಾಡಿ ಮಾಡಿ ಫ್ರೈ ಮಾಡಿ ಒಳ್ಳೆ ಉಕ್ತದೆ. ಸ್ವಲ್ಪ ದಪ್ಪ ಲಾಟಿದರೆ ಇನ್ನು ಕೂಡ ಉಪ್ತದೆ. ನಾನು ತೆಳುವಾಗಿ ಲಟ್ಟಿಸಿದ್ದೇನೆ. ನೋಡಿ ಡ್ರೈ ಆಗಿ ಮಾಡಿದ್ರೆ ಈ ರೀತಿ ಉಪ್ತದೆ ನೋಡಿ. ನೋಡಿ ಬೇಕಾದ್ರೆ ಇದರಲ್ಲಿ ಕೂಡ ರೊಟ್ಟಿ ಸುಡ್ಬಹುದು ನೋಡಿ. ನೋಡಿ ಒಳ್ಳೆ ಉಬ್ಬಿ ಬರ್ತದೆ ನೋಡಿ. ನೋಡಿ ಇಲ್ಲಿ ಎರಡು ಟೈಪ್ ಇದು ರೊಟ್ಟಿ ಆಯಿತು. ಇದು ಎಣ್ಣೆ ಹಾಕಿದ್ದು ನೋಡಿ, ಸಾರಿ ಇದು ಎಣ್ಣೆ ಹಾಕದ್ದು ನೋಡಿ, ಒಲೆಯಲ್ಲಿ ಸುಟ್ಟಂಥದ್ದು ಎಣ್ಣೆ ಹಾಕದ್ದು ನೋಡಿ. ಹಾಗೇನೆ ಇದು ಎಣ್ಣೆ ಹಾಕಿದ್ದು, ವ್ಯತ್ಯಾಸ ಏನಿಲ್ಲ, ಸ್ವಲ್ಪ ಎಣ್ಣೆಯ ರುಚಿ ಸಿಗ್ತದೆ ಅಂತ ಅಷ್ಟೇ. ಸಾಫ್ಟ್ ಇದು ಕೂಡ ಸಾಫ್ಟ್ ಆಗಿದೆ, ಆದರೆ ಎಣ್ಣೆ ಹಾಕಿದ್ದು ಸ್ವಲ್ಪ ಜಾಸ್ತಿ ಸಾಫ್ಟ್ ಅಂತ ಆಗ್ತದೆ ನನಗೆ. ಇದಕ್ಕಿಂತ ಇದು ಸ್ವಲ್ಪ ಹಾರ್ಡ್ ಅಂತ ಅನ್ನಿಸ್ತದೆ. ಹೇಗೆ ಉಬ್ಬಿ ಬಂದಿದೆ ನೋಡಿ, ನೋಡಿ ಹೇಗೆ ಎಸಳೆಸಳಾಗಿ ಬಂದಿದೆ ಅಂತ.
ಒಂದು ಸಣ್ಣ ಉಂಡೆ ಇತ್ತಲ್ಲ, ಸಣ್ಣ ರೊಟ್ಟಿ ಅಲ್ಲಿ ಉಂಟು, ದೊಡ್ಡ ದೊಡ್ಡ ರೊಟ್ಟಿಗಳು ಇಲ್ಲಿ ಉಂಟು ನೋಡಿ. ಸುಟ್ಟ ರೊಟ್ಟಿ, ಎಣ್ಣೆ ಹಾಕಿದ ರೊಟ್ಟಿ ಅಲ್ಲ, ತುಂಬಾ ಸೂಪರ್ ಆಗ್ತದೆ, ಒಳ್ಳೆ ಪರಿಮಳ ಬರ್ತದೆ. ನೀವು ತಟ್ಟಿ ಅಕ್ಕಿ ರೊಟ್ಟಿ ಮಾಡುವುದಕ್ಕಿಂತಲೂ ಈ ರೀತಿ ಮಾಡ್ತೇವಲ್ಲ ಲಟ್ಟಿ, ಸಹ ತುಂಬಾ ರುಚಿ ಆಗ್ತದೆ, ನಮ್ಗೆ ತುಂಬಾ ರುಚಿ ಆಗುದು ಇದು. ಅದಕ್ಕಿಂತ ಯಾವ್ದ್ರಲ್ಲಿ ಬೇಕಾದ್ರೂ ತಿನ್ನಿ, ಉಪ್ಪಿನಕಾಯಲ್ಲಾದ್ರೂ ತಿನ್ನಿ, ಮೊಸರಲ್ಲಿ ಆದ್ರೂ ತಿನ್ನಿ. ನಾವು ಮಂಗಳೂರು ಕಡೆಯವರು ಮೀನು ಅಥವಾ ಚಿಕನ್ ಗಸಿಯಲ್ಲಿ ತಿಂತೇವೆ, ತುಂಬಾ ಸೂಪರ್ ಆಗ್ತದೆ. ಈಗ ನವರಾತ್ರಿ ಆದ್ರಿಂದ ಮೀನು ಚಿಕನ್ ಗಸಿ ಇವತ್ತಿಲ್ಲ, ಹೀಗೇನೆ ಚಪ್ಪೆ ತಿನ್ಬೋದು ನೋಡಿ. ನಾವು ಎಣ್ಣೆ ಹಾಕಿದ್ದೇವಲ್ಲ, ಪಸೆ ಪಸೆಯಾಗಿ ಇರ್ತದೆ ನೋಡಿ. ಮತ್ತೆ ಕುಕ್ಕುಂಬರ್ ಇದು ಸೌತೆಕಾಯಿದು ಫ್ಲೇವರ್ ಇರ್ತದಲ್ಲ, ಆ ಸೂಪರ್ ಆಗ್ತದೆ. ಎಂತ ಬೇಕು ಅಂತಿಲ್ಲ, ಬಿಸಿ ಬಿಸಿಯಾಗೆ ತಿನ್ಬೇಕು ಮಾತ್ರ. ಒಂಚೂರು ತುಪ್ಪನ ಅಥವಾ ಚಾಕೆ ಡಿಪ್ ಮಾಡಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ, ನಮ್ಗೊಂದು ಅಭ್ಯಾಸ ಚಾಕೆ ಡಿಪ್ ಮಾಡಿ ತಿನ್ನುದು. ಆಯ್ತು ಹಾಗಾದ್ರೆ ಇವತ್ತಿನ ಕುಕ್ಕುಂಬರ್ ರೊಟ್ಟಿ ಚಪಾತಿ ಏನು ಹೇಳ್ತೀರಾ ಅದು? ನಿಮ್ಗೆ ಅದು ಇಷ್ಟ ಆಗಿದ್ರೆ, ನಿಮ್ಗೆ ಗೊತ್ತಿದ್ರೆ ಇದು ಕಮೆಂಟ್ ಹಾಕಿ, ಗೊತ್ತಿಲ್ಲದಿದ್ರೆ ಗೊತ್ತಾಯ್ತು ಅಂತ ಆದ್ರೂ ಕಮೆಂಟ್ ಅಲ್ಲಿ ಹೇಳಿ. ನಾವು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಷ್ಟು ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.